ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲಿನವಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ ಪ್ರಭಾವಿ ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಅನೇಕ ಮನೆ ಮದ್ದುಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಿದ್ದೀವಿ. ಇವತ್ತು ನಾವು ಚರ್ಚೆ ಮಾಡತಕ್ಕಂತಹ ಸಂಗತಿ ಕ್ರಾಕ್ಡ್ ಹಿಲ್ಸ್, ಒಡೆದ ಹಿಮಡಿ. ಇದ್ರ ಬಗ್ಗೆ ಚರ್ಚೆ ಬೇಕಾ? ಖಂಡಿತವಾಗ್ಲೂ ಬೇಕು. ಯಾಕೆ ಗೊತ್ತಾ? ವೇರ್ ಆರ್ ನೋಸ್ ದ ಪಿಂಚ್ ಆಫ್ ದ ಶೂ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ, ಹಾಗೆ ಹಿಮಡಿ ಒಡೆದ ಪುರುಷ ಮಹಿಳೆ ಯುವಕ ಯುವತಿ ಎಸ್ಪೆಷಲಿ ವೃದ್ಧರು ಅವ್ರಿಗೆ ಕೇಳ್ ನೋಡಿ ಎಷ್ಟು ಹಿಂಸೆ ಅಂತ. ಡಾಕ್ಟ್ರೆ, ಮನೇಲೇ ಕೂತಿರ್ತೀವಿ, ಎಲ್ಲ ಆರೋಗ್ಯ ಭಗವಂತನ ಕೃಪೆಯಿಂದ ಚೆನ್ನಾಗಿದೆ, ಆರ್ಥೈಟಿಸ್ ಇಲ್ಲ, ಡಯಾಬಿಟಿಸ್ ಇಲ್ಲ, ಬಿಪಿ ಇಲ್ಲ, ಹಾರ್ಟ್ ನಾರ್ಮಲ್ ಆಗಿದೆ. ಮನೆ ಬೆಡ್ರೂಮ್ ಅಲ್ಲಿ ಬೆಡ್ ಮೇಲಿಂದ ಬಾತ್ರೂಮ್ಗೆ ಹೋಗ್ಬೇಕು, ಒಂದ್ ಹೆಜ್ಜೆ ಇನ್ನೊಂದು ಹೆಜ್ಜೆ ಇಡಬೇಕು ಅಂದ್ರೆ ನರ್ಕಾನೇ ಕಣ್ ಮುಂದೆ ಕಾಣುತ್ತೆ. ಯಾಕೆ? ಈ ಸೀಸನ್ ಆಗಿದೆ. ನವೆಂಬರು, ಡಿಸೆಂಬರು, ಜನವರಿ, ಶಿವರಾತ್ರಿ ಮುಗಿಯೋವರೆಗೂ ವಾತ ಪ್ರಕೋಪ, ರೂಕ್ಷತ್ವ, ಅತಿ ಶೀತ ವಾತಾವರಣ. ಇವತ್ತು 18-20 ಡಿಗ್ರಿ ವಾತಾವರಣ ಬಂದು ನಿಂತ್ಕೋತಿದೆ ರಾತ್ರಿ ಆದ ತಕ್ಷಣ ಅಂದ್ರೆ ಹಿಮ್ಮಡಿ ಒಡಿತಕ್ಕಂಥದ್ದು, ಕ್ರಾಕ್ಸ್ ಬರತಕ್ಕಂಥದ್ದು ಮೋಸ್ಟ್ ಕಾಮನ್. ಮನೆ ಊಟದ ಔನ್ನತ್ಯ, ತಿಂದವನಿಗೆ ಮಾತ್ರ ಆ ಸವಿಯ ಸೊಗಡು, ಆ ಸವಿಯ ರುಚಿ ಗೊತ್ತು ಅಂತ ಕರಿತೀವಿ. ಇಲ್ಲೂ ಹಾಗೆ ಮನೆ ಮದ್ದಿನ ಬಳಕೆಯ ಸಾರ್ಥಕತೆ, ಆ ಸದ್ಭಾವನೆ ಇದೆಯಲ್ಲ, ನಾನು ಔಷಧಿಯನ್ನು ಮಾಡಿಕೊಂಡಿದ್ದೀನಿ, ಕಾರಣ ನನಗೆ ಗೊತ್ತಿದೆ, ಸಮಸ್ಯೆ ನಂದು, ಶರೀರ ನಂದು, ರಿಪೇರಿನೂ ನಾನೇ ಮಾಡ್ಕೋಬೇಕು. ಅದರರ್ಥ ಎಲ್ಲಾ ಕಾಯಿಲೆಗೂ ನಾವೇ ರಿಪೇರಿ ಮಾಡ್ಕೋತೀವಿ ಅಂತಲ್ಲ, ಶರೀರ ತನಗ ತಾನೇ ಮಾಡಿಕೊಳ್ಳುತ್ತೆ. ಒಂದು ಆಟೋ ಮೆಕ್ಯಾನಿಸಮ್ ಶರೀರದಲ್ಲಿ ನಮ್ಮ ಸಮಸ್ಯೆಗಳನ್ನು ನಾವೇ ರಿಪೇರಿ ಮಾಡಿಕೊಳ್ತಕ್ಕಂತಹ ಶಕ್ತಿ ಸಮರ್ಥತೆ ಶರೀರಕ್ಕೆ ಇದೆ. ಅದಕ್ಕೆ ನಾವು ಪೂರಕವಾದಂತಹ ಪುಷ್ಟಿಯನ್ನ ಕೊಡಬೇಕಷ್ಟೇ ಹೊರತು ಬೇರೆ ಯಾವುದೇ ದೊಡ್ಡ ಮಾರ್ಪಾಡನ್ನ ಮಾಡಬೇಕಾಗಿಲ್ಲ. ಸಿಂಪಲ್ ಆಗಿ ಕಾಲು ಹಿಮ್ಮಡಿ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಅಂದ್ರೆ ಫೇಸ್ ವೈಸ್ ನಿಮ್ಗೆ ರೆಮಿಡಿ ಹೇಳ್ತಾ ಬರ್ತೀನಿ, ಚೆನ್ನಾಗಿ ಗುರುತು ಮಾಡ್ಕೊಳ್ಳಿ. ಪುಟ್ಟ ಟಬ್ಬೋ ಇಲ್ಲ ಬಕೆಟೋ ತಗೊಳ್ಳಿ. ಸುಖೋಷ್ಣವಾದಂತಹ ನೀರು, ತುಂಬಾ ಬಿಸಿ ಇರಬಾರ್ದು, ತುಂಬಾ ಬೆಚ್ಚಗಿರಬೇಕು, ತಣ್ಣಗೂ ಇರಬಾರ್ದು. ಹಿತವಾಗಿರತಕ್ಕಂತಹ ಬೆಚ್ಚನೆಯ ಪರಿಸ್ಥಿತಿಯ ನೀರಿಗೆ ಸ್ವಲ್ಪ ಸೋಡಾ ಹಾಕ್ಬಿಡಿ. ಸೋಡಾ ಹಾಕ್ಬಿಟ್ಟು ಉಪ್ಪು ಹಾಕಿ ಸುಮಾರು 4-8 ಚಿಟಿಕೆಗಳಷ್ಟು, 1 ಚಮಚದಷ್ಟು ಕೂಡ ನೀವು ಕಲ್ಲುಪ್ಪನ್ನು ಹಾಕ್ಬೇಕು, ಮಾಮೂಲಿ ಕಲ್ಲುಪ್ಪು. ಮತ್ತೆ ಸ್ವಲ್ಪ ಉಗುರು ಬೆಚ್ಚಗಿರತಕ್ಕಂಥ ನೀರು ಚೆನ್ನಾಗಿ ಹಿಮ್ಮಡಿ ನೆನೆಯತಕ್ಕಂಥ ಹಂತದಲ್ಲಿ 15-20 ನಿಮಿಷ ಆ ತರದ ವಾಟರ್ ಮೀಡಿಯಂ ನಲ್ಲಿ ಪಾದಗಳನ್ನ ಸೋಕ್ ಮಾಡಿ ಬಿಟ್ಬಿಡಿ. ಸಾಯಂಕಾಲ ಟಿವಿನೋ ನ್ಯೂಸೋ ನೋಡ್ತಿರಲ್ವಾ, ಆ ಸಂದರ್ಭದಲ್ಲಿ ಕೆಲಸ ಮಾಡಿ ಅದಕ್ಕೆ ವಿಶೇಷವಾದಂತಹ ಟೈಮ್ ನ ಇನ್ವೆಸ್ಟ್ ಮಾಡಬೇಕು. ಅಯ್ಯೋ, ನಾನ್ ಡಾಕ್ಟರು, ನಾನ್ ಇಂಜಿನಿಯರು, ನಾನ್ ಟೀಚರು, ನಾನ್ ಪ್ರೊಫೆಸರು, ನಾನ್ ಕಂಪ್ಯೂಟರ್, ನಾನ್ ಸಾಫ್ಟ್ವೇರು, ನಂಗೆ ಟೈಮ್ ಇಲ್ಲ ಅಂತ ಮಾತ್ರ ಹೇಳಬೇಡಿ. ದೇರ್ ಇಸ್ ನೋ ಗೇನ್ ವಿತೌಟ್ ಪೈನ್ ಅನ್ನೋದನ್ನ ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೊಳ್ಳಿ. ಸಿಂಪಲ್ ಆಗಿ ಉಗಿರು ಬೆಚ್ಚಗಿರತಕ್ಕಂಥ ಈ ತರ ಕಾಂಬಿನೇಟಿವ್ ನೀರಲ್ಲಿ ಪಾದಗಳನ್ನ ನೆನೆಸಿಟ್ಬಿಡಿ. 20-45 ನಿಮಿಷ ಪಾದಗಳನ್ನು ನೆನೆಸಿ. ಅದಾದ್ಮೇಲೆ ಬೆಣಚು ಕಲ್ಲು, 20-25 ರೂಪಾಯಿಗೆ ಬೆಣಚು ಕಲ್ಲು ಸಿಗುತ್ತೆ, ಅಥವಾ ಸ್ಫಟಿಕ ಅಥವಾ ಪೊಟ್ಯಾಶಾಲಮ್ ಅದು ಕೂಡ ಸಿಗುತ್ತೆ. ನೀವು ಅದನ್ನು ಎರಡನ್ನೂ ತಗೊಂಡು, ಒಂದು ಅಥವಾ ಅಲ್ಲ ಎರಡನ್ನೂ ಬಳಸಿ ತುಂಬಾನೇ ಒಳ್ಳೇದು ಅಂತಕ್ಕಂಥದ್ದು. ಈ ಹಿಮ್ಮಡಿಯ ಭಾಗಕ್ಕೆ ಚೆನ್ನಾಗಿ ಹಾಕಿ ರಬ್ ಮಾಡಿ, ಫಸ್ಟ್ ಬೆಣಚು ಕಲ್ಲಿನಲ್ಲಿ ರಬ್ ಮಾಡಿ, ಅದಾದ್ಮೇಲೆ ನೀವು ಈ ಸ್ಫಟಿಕ ಅಥವಾ ಪೊಟ್ಯಾಶಾಲಮ್ ನಲ್ಲಿ ರಬ್ ಮಾಡತಕ್ಕಂಥದ್ದು. ಇಷ್ಟು ಮಾಡಿದ್ರೆ ಸೋಕ್ ಮಾಡೋದು 20% ಲಾಭ ಈ ಬೆಣಚು ಕಲ್ಲಿನಲ್ಲಿ. ತದನಂತರ ನಮ್ಮ ಪೊಟ್ಯಾಶಾಲಮ್ ನಲ್ಲಿ ಸ್ಕ್ರಬ್ ಮಾಡತಕ್ಕಂಥದ್ದು, ರಬ್ ಮಾಡತಕ್ಕಂಥದ್ದನ್ನ 20% ಪ್ರಾಬ್ಲಮ್ ಸಾಲ್ವ್. ಅಲ್ಲಿ 40% ಸಾಲ್ವ್ ಆಯ್ತಲ್ವಾ, ಇನ್ನು 60% ಇದೆ. ಆ 60%ಗೆ ಸೆಕೆಂಡ್ ಅಲ್ಲಿ ಮಾಡತಕ್ಕಂಥ ರೆಮಿಡಿ ಹೇಳ್ತೀನಿ, ಗುರ್ತು ಮಾಡ್ಕೊಳ್ಳಿ. ಪ್ಯೂರ್ ಗೀ, ಅರಿಶಿನ, ಸ್ವಲ್ಪ ಸ್ವಲ್ಪ ಜೇನುಮೇಣ, ಕರ್ಗಿರತಕ್ಕಂಥ ಸಾಫ್ಟ್ ಆಗಿರತಕ್ಕಂಥ ಹಂತದ ಜೇನುಮೇಣ, ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀವು ಜೇನುಮೇಣದ ಮೀಡಿಯಂ ನಲ್ಲಿ ಇವೆರಡನ್ನ, ತುಪ್ಪವನ್ನ ಅರಿಶಿನವನ್ನ ಬ್ಲೆಂಡ್ ಮಾಡ್ಕೊಂಡ್ಬಿಟ್ರೆ ಒಂದು ಫೈನ್ ಹಲ್ವಾ ತರ ಕನ್ಸಿಸ್ಟೆನ್ಸಿ ಆಗ್ಬೇಕು. ಅದಕ್ಕೆ ಅದನ್ನ ಚೆನ್ನಾಗಿ ಹಾಕಿ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಿ. ಬೆಣಚಿಕಲ್ಲ ಉಜ್ಜಿರ್ತಿರಲ್ವಾ, ಯಾಕೆ ಬೆಣಚಿಕಲ್ಲಿ, ಅದಾದ್ಮೇಲೆ ಯಾಕೆ ಸ್ಫಟಿಕದ ಪ್ರಯೋಗ ಮಾಡಬೇಕು ಅಂತ ಮೊದಲು ಹೇಳ್ಬಿಡ್ತೀನಿ. ಡೆಡ್ ಸ್ಕಿನ್ ಡೆಬ್ರೀಸ್ ಅಂತ ಇರುತ್ತೆ, ಅನ್ವಾಂಟೆಡ್ ಸ್ಕಿನ್ ಟಿಶ್ಯೂ, ಅದೆಲ್ಲ ಸ್ಕ್ರೇಪ್ ಮಾಡಿಬಿಟ್ಟಾಗ ಈ ಸಾಫ್ಟ್ ಸಪಲ್ ಸ್ಕಿನ್ ಟಿಶ್ಯೂ ಅದರ ಜೊತೆಗೆ ಇರತಕ್ಕಂತಹ ಕ್ರಾಕ್ಸ್ ಓಪನ್ ಆಗುತ್ತೆ. ನೀವಲ್ಲಿ ಈಗ ಹೇಳ್ತಕ್ಕಂತಹ ಕಾಂಬಿನೇಷನ್ ಅದನ್ನ ಈ ಭಾಗಕ್ಕೆ ಚೆನ್ನಾಗಿ ಹಾಕಿ ಹಚ್ಚಿ ಉಜ್ಜಿ ಮಸಾಜ್ ತರ ಮಾಡಿ ಬಿಟ್ಬಿಡಿ. ರಾತ್ರಿ ಎಲ್ಲನೂ ಬಿಡಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಬೆಡ್ಶೀಟ್ ಬಣ್ಣ ಆಗ್ಬೋದು, ಬೆಡ್ಶೀಟು ಕಾಲ್ ಹತ್ರ ಒಂದು ಸಾಕ್ಸ್ ಹಾಕೊಳ್ತಕ್ಕಂಥದ್ದು, ಹಳೆ ಬೆಡ್ಶೀಟ್ನ ಹಾಕೊಂಡು ಕಾಲ್ನ ಕವರ್ ಮಾಡ್ಕೊಳ್ತಕ್ಕಂಥದ್ದು ಮಾಡಿ.
ಕೃತಕವಾಗಿ ನಿಮಗೆ ಯಾವುದೇ ಮಾರ್ಕೆಟ್ ಪ್ರಿಪರೇಷನ್ಸು, ಪ್ರಿಸರ್ವೇಟಿವ್ಸು, ಅಡಿಟಿವ್ಸು, ಕೆಮಿಕಲ್ಸು, ಅನೇಕದಂತಹ ಮಾರ್ಕೆಟ್ ಪ್ರಿಪರೇಷನ್ಸ್ ಕಂಪೇರ್ ಮಾಡಿಕೊಂಡು ಇದನ್ನೂ ಕಂಪೇರ್ ಮಾಡಿ. ಅಂದ್ರೆ ಇವಾಗ ಅದನ್ನು ತಗೊಳ್ಬೇಕು ಅಂತಲ್ಲ, ಇಷ್ಟು ವರ್ಷ ಅದನ್ನು ಟ್ರೈ ಮಾಡಿರ್ತೀರಲ್ವಾ, ಅದನ್ನು ಸ್ವಲ್ಪ ದಿವಸ ಅದ್ರ ಎಫೆಕ್ಟ್ನ ನಿಮ್ಗೆ ಗೊತ್ತಿರುತ್ತೆ, ಅದು ನಿಮ್ಗೆ ಅನಿಸಿರುತ್ತೆ ನನಗೆ ಅದರಿಂದ ಆರಾಮಾಗಿದೆ, 15 ದಿನದಲ್ಲಿ ಆರಾಮಾಯಿತು, 5 ದಿವಸದಲ್ಲಿ ಆರಾಮಾಯಿತು ಅಂತ. ನೀವು ಈ ರೆಮಿಡಿಯನ್ನ ಹೀಗೆ ಟ್ರೈ ಮಾಡಿ ನೋಡಿ, 2 ದಿವಸದಲ್ಲಿ ಅದು ನಿಮಗೆ ಎಷ್ಟು ಸಾಫ್ಟ್ ಅಂಡ್ ಸಪಲ್, ಒಳ್ಳೆ ಲೋಟಸ್ ಫೀಟ್ ಅಂತ ಕರಿತೀವಲ್ಲ, ಪಾದ ಪದ್ಮಗಳು ಅಂತ ಕರಿತೀವಲ್ಲ, ಸುಕೋಮಲವಾದಂತಹ ಚರ್ಮ ಆಗಲಿಕ್ಕೆ 2 ದಿವಸ ಸಾಕು. ನೆನಪಿರಲಿ, ದಿವಸ ಒಂದ್ಸಲಿ ಹಚ್ಕೊಂಡ್ರೆ ಅಲ್ಲ, ಅದಕ್ಕೆ 4-5 ಸಲಿ ಟೈಮ್ ಅನ್ನ ಇನ್ವೆಸ್ಟ್ ಮಾಡಿ ಈ ಲೇಪನವನ್ನ ಹಚ್ಚಿಕೊಳ್ತಾ ಇರಬೇಕು. ಸರ್ ನಾನು ಆಫೀಸ್ಗೆ ಹೋಗ್ತೀನಿ, ಆಫೀಸ್ ಹೋಗಿ, ಸ್ಕೂಲ್ಗೆ ಹೋಗಿ, ಬೇರೆ ಎಲ್ಲೇ ಯಾವುದೇ ಕೆಲಸವನ್ನ ಮಾಡಿ, ಸಿಂಪಲ್ ಅನ್ನು ನೀವು ಕೂತಕ್ಕಂತ ಜಾಗದಲ್ಲಿ, ಅಲ್ಲಿ ತುಂಬಾ ಎಂಬ್ರಾಜಿಂಗ್ ಆಗಿದೆ, ವಾತಾವರಣ ಅನುಕೂಲವಾಗಿಲ್ಲ ಅಂದ್ರೆ ವರಿಷ್ಠ ಹೋಗಿ ಪಾದಕ್ಕೆ ಹಚ್ಚಿಕೊಂಡು ವಾಪಸ್ ಬರತಕ್ಕಂಥದ್ದು. ನೀವು ಅದರ ಮೇಲೆ ಸಾಕ್ಸ್ ಅನ್ನು ಹಾಕೊಳ್ಬಹುದು, ಚಪ್ಪಲಿಯನ್ನು ಹಾಕೋಬಹುದು, ಶೂ ಅನ್ನು ಹಾಕೋಬಹುದು, ನಿಮ್ಮ ಡೈಲಿ ಆಕ್ಟಿವಿಟೀಸ್ಗೆ ಯಾವುದೇ ಕುಂದು ಕೊರತೆ ಇಲ್ಲ. ಇವತ್ತು ನಾನು ಹೇಳಿದ ಸರಳ ಮನೆ ಮದ್ದುಗಳ ಉಪಯೋಗ ನೀವು ಮಾಡಿಕೊಳ್ಳಿ, ಒಡೆದ ಹಿಂಬಡಿ ಹೀಗನ್ನೋದ್ರಲ್ಲಿ ಮಯ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಯೋಚನೆ ಮಾಡಬೇಡಿ, ಸಮಸ್ಯೆ ಇದ್ಮೇಲೆ ಪರಿಹಾರನೂ ಇದೆ, ಅದು ನಿಮ್ಮ ಮನೆಯಲ್ಲಿ ಮನೆ ಮದ್ದಿನ ರೂಪಾಂತರದಲ್ಲೇ ಇದೆ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ. ಕಾಯ್ತಾ ಇರಿ, ನಮಸ್ಕಾರ.